ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಭಾರತದ ಬಳಕೆದಾರರಿಗೆ ಉಚಿತ. ಈಗಲೇ ಡೌನ್ಲೋಡ್ ಮಾಡಿ. ಮತ್ತೆ ಯಾರು ಬಂದೇ ಇಲ್ವಲ್ಲ? ಆ ಮನೆ ಒಳಗ ಹೋಗೋವರೆಗೂ ಎಲ್ಲ ಸಾಧಾರಣವಾಗೇ ಇರುತ್ತೆ. ಅಲ್ಲಿ ಹೋದ್ಮೇಲೆ ಯುದ್ಧ ಶುರುವಾದಂಗೆ. ಅಯ್ಯೋ ದೇವ್ರೇ, ಯಾರಿಗಾದ್ರೂ ಏನಾದ್ರೂ ಅನಾಹುತ ಆಯ್ತಾ? ಯಾರಿಗಾದ್ರು ತೊಂದರೆ ಆಗಿದೇನು? ತೊಂದರೆ ಆಗದೇ ಇರತ್ತಾ? ಇಷ್ಟು ದಿನ ಆ ಮನೆ ಹಿರಿ ತಲೆಗಳು ಮಾತ್ರ ಆಡ್ತಾ ಇದ್ವು, ಈಗ ಬಾಲನು ಅಲ್ಲಾಡಕ್ ಶುರುವಾಗಿದೆ. ಇನ್ಯಾರು ಅಂತ ನೋಡ್ತಾ ಇದ್ದೀರಾ? ಅದೇ ಐಶ್ವರ್ಯ. ಅವರೆಲ್ಲ ಹತ್ಕೊಂಡು ಉರಿತಾ ಇದ್ರೆ ಇವಳು ತುಪ್ಪ ಸುರಿತಾ ಇರ್ತಾಳೆ. ಅಬ್ಬಬ್ಬಾ, ಮನೇನ ಅದು ದಗ ದಗ ಅಂತ ಹತ್ಕೊಂಡುರಿಯೋ ಬ್ರಹ್ಮಾಂಡದ ಅಗ್ನಿಕುಂಡ. ಪಾಪ, ಆ ಜನನಿ ಮೇಲೆ ಏನೇನೋ ಎತ್ಕಟ್ಟಿ ಆ ಮುದ್ಕಿ ಅವಳನ್ನ ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ದಾಳೆ. ಅವಳ ಮಾತ್ ಮೀರಿ ಅವಳೆಲ್ಲೂ ಹೊರಗಡೆ ಹೋಗೋ ಹಾಗೇ ಇಲ್ಲ. ಏನೋ, ನಾನು ಇವತ್ತು ಅಲ್ಲಿ ಹೋಗಿದ್ದಕ್ಕೆ ನನ್ನ ಹತ್ರ ಕೊಟ್ಟು ಕಳಿಸಿದ್ರು. ಆ ಗಂಡಾಂತರನ್ನೆಲ್ಲ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೆ. ನೋಡಿದ್ಯಾಮ್ಮ ಎಂಥ ಪರಿಸ್ಥಿತಿ ನಂದು. ನನ್ನ ಆಸ್ತಿ ನಾನು ಮಾಡೋದಕ್ಕೆ ಕದ್ದು ಮುಚ್ಚಿ ಸಿಗ್ನೇಚರ್ ಮಾಡಿಸ್ಕೊಳ್ ಹಾಗಾಗಿದೆ. ಹೋಗ್ಲಿ ಬಿಡಿಯಪ್ಪ, ಮಗಳನ್ ಕೊಟ್ಟಾಗೋಗಿದೆ, ಇನ್ ಮಾತಾಡೇನ್ ಪ್ರಯೋಜನ? ತಗೊಳ್ಳಿ, ಎಲ್ಲ ಸರಿಯಾಗಿದ್ಯಾ ಅಂತ ನೋಡ್ಕೊಳ್ಳಿ. ಹೂನಮ್ಮ, ಎಲ್ಲ ಸರಿಗಿದೆ. ಇದರಿಂದ ಹುಡುಗಿಗೆ ಏನ್ ಸಮಸ್ಯೆ ಆಗಲ್ಲ ತಾನೆ? ಇಲ್ಲಪ್ಪ, ಯಾವ್ದೋ ಸೈನ್ ಮಾಡಿದ್ದಾರೆ ಅಂತ ಗೊತ್ತು, ಯಾಕೆ ಏನು ಅಂತ ಗೊತ್ತಿಲ್ಲ. ಸದ್ಯಕ್ಕೇನು ಸಮಸ್ಯೆ ಇಲ್ಲ. ಅಬ್ಬಾ, ತುಂಬಾ ಥ್ಯಾಂಕ್ಸ್ ಅಮ್ಮ. ಇರ್ಲಿ ಬಿಡಿಯಪ್ಪ, ನನಗ್ ಥ್ಯಾಂಕ್ಸ್ ಹೇಳೋದಕ್ಕಿಂತ ಆ ಹುಡುಗಿ ಜನನಿಗೆ ಥ್ಯಾಂಕ್ಸ್ ಹೇಳಿ. ಅವ್ರೆ ತುಂಬಾ ಬುದ್ಧಿ ಉಪಯೋಗಿಸಿ ಇದನ್ನ ನನ್ನ ಹತ್ರ ಕೊಟ್ಟು ಕಳ್ಸಿದ್ದಾರೆ. ಇರಿ, ನಾನು ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ಹಲೋ ಸುಂದ್ರಿ, ಇರಿ ಅಪ್ಪನ ಹತ್ರ ಕೊಡ್ತೀನಿ, ಮಾತಾಡಿ. ಸರಿ, ಕೊಡಮ್ಮ. ತಗೊಳ್ಳಿ ಅಪ್ಪ. ಅಮ್ಮ, ಭಾರ್ಗವಿ, ಪತ್ರ ತಗೊಂಡಿದ್ದೀನಮ್ಮ. ಸರಿ ಅಪ್ಪ, ನೀವು ಹುಷಾರಾಗಿ ಹೋಗಿ. ಸರಿನಮ್ಮ. ಆ ಹುಡುಗಿ ಜನನಿಗೆ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳ್ಬಿಡಮ್ಮ. ಅಪ್ಪ, ಜನನಿ ಇಲ್ಲೇ ಇದ್ದಾಳೆ, ನೀವೇ ಹೇಳ್ಬಿಡಿ. ಇರಿ, ಕೊಡ್ತೀನಿ. ಕೊಡು ಕೊಡು. ತಗೋ ಜನನಿ. ಹಲೋ ಅಪ್ಪ. ಜನನಿ, ನಿನ್ನಿಂದ ನನಗೆ ತುಂಬಾ ದೊಡ್ಡ ಉಪಕಾರ ಆಯ್ತಮ್ಮ. ಯಶು. ಅಮ್ಮ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ? ಯಾಕೆ ನಿದ್ದೆ ಬಂದಿಲ್ವಾ? ಇಲ್ಲ ಅಮ್ಮ, ಅದು BMC ಕಾಲೇಜ್ ಅಪ್ಲಿಕೇಶನ್ಗೆ ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಳಕ್ ಬಂದಿದ್ದೆ. ಆದ್ರೆ ಅಪ್ಪ ಅದನ್ನ ತಗೊಂಡೋಗಿ ಆ ರಾಘವೇಂದ್ರ ಮಾಸ್ಟರ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ತಗೊಂಡೋಗಿ ಹೇಳ್ಬಿಟ್ರು. ಅವರು 10th ಕ್ಲಾಸ್ ಬಯಾಲಜಿ ಟೀಚರ್ ಅಮ್ಮ, ಅವ್ರಿಗೆ ಏನಮ್ಮ ಗೊತ್ತಾಗುತ್ತೆ? ಯಶು, ಅವ್ರಿಗೆ ಗೊತ್ತಿಲ್ಲ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಹೇಳು? ಅವ್ರ ಗೊತ್ತು ಗೊತ್ತಿಲ್ಲ ಅಂತ ಡಿಸೈಡ್ ಮಾಡಕ್ಕೆ ನಾವ್ಯಾರು? ರಾಘವೇಂದ್ರ ಸರ್ ನಿನ್ಗೆ ತುಂಬಾ ಸಲ ಟ್ಯೂಷನ್ ತಗೊಂಡಿದ್ದಾರೆ. ನಿನ್ ಫ್ಯೂಚರ್ ಬಗ್ಗೆ ಅವ್ರಿಗೂ ಅಕ್ಕರೆ ಇದ್ದೇ ಇರುತ್ತೆ. ಅದು ಅಲ್ದೆ ಒಂದ್ ವಿಷಯದ ಬಗ್ಗೆ 4 ಜನರತ್ರ ಕೇಳಿ ಒಪಿನಿಯನ್ ತಗೊಳೋದ್ರಲ್ಲಿ ತಪ್ಪೇನಿದೆ ಹೇಳು. ಹಾಗಾದ್ರೆ ಅವ್ರು ಹೇಳಿದ್ನ ನಾನು ಓದ್ಬೇಕಾ? ನಾನು ಆತರ ಹೇಳಿಲ್ಲ ಯಶು. ಯಾರೇನೇ ಹೇಳಿದ್ರು ನಿನ್ ಡಿಸಿಷನ್ ಅಲ್ಲಿ ನೀನ್ ಸ್ಟ್ರಾಂಗ್ ಆಗಿದ್ರೆ ಅಷ್ಟೇ ಸಾಕು. ಒಂದ್ ವೇಳೆ ಅವ್ರು ಹೇಳೋ ಆಂಗಲ್ ಅಲ್ಲಿ ನಾವ್ ಯೋಚನೆ ಮಾಡದೇ ಇದ್ರು ಅವ್ರು ಹೇಳದ್ಮೇಲೆ ಹೌದಲ್ಲ, ನಾವ್ ಅದನ್ನೂ ಮಾಡ್ಬೋದು ಅಂತ ಅನ್ಸಿದ್ರೆ? ಸರಿ, ನೀನೀಗ BTECH ಮಾಡ್ಬೇಕು ಅಂತಿದ್ಯೋ, ಬಯೋನೋ ಅಥವಾ IT ಕೋರ್ಸ್ ಮಾಡ್ಬೇಕು ಅಂತಿದ್ಯೋ? IT ಅಮ್ಮ. ನಿನಗ್ ಸೂಟ್ ಆಗೋ ಕೋರ್ಸೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ? ಹೇಗಿದ್ರೂ ನಿನಗೆ ಪ್ರೋಗ್ರಾಮಿಂಗ್ ಮಾಡಕ್ ಬರುತ್ತಲ್ವಾ? ಆದ್ರೆ ನಿನಗಿದ್ರಲ್ಲಿ ಯಾವ ಲೆವೆಲ್ ಸ್ಕೋಪ್ ಸಿಗುತ್ತೆ ಅನ್ನೋದನ್ನ ಅನಲೈಸ್ ಮಾಡಿದ್ಯಾ? ಆಮಾ ಅಮ್ಮ, ನಂಗ್ ರೋಬೋಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ. UG ಮಾಡ್ತಿರುವಾಗ್ಲೇ ಸೆಟಲ್ ಆದ ಸ್ಪೆಷಲೈಸ್ ಕೋರ್ಸ್ ಮಾಡಿದ್ರೆ ಮುಗೀತು, ಲೈಫ್ ಸೆಟ್ಲ್ ಆಗ್ಬಿಡ್ಬೋದಮ್ಮ. ಅದು ಅಲ್ದೆ ನಂಗೂ ನಾನು ಇಷ್ಟಪಟ್ಟಿದ್ ಮಾಡ್ತಿದ್ದೀನಿ ಅಂತಿರುತ್ತಲ್ವಾ? ಅವ್ರು ನೋಡಿದ್ರೆ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡು, MD ಆಗು, CEO ಆಗು ಅಂತ ಏನೇನು ಹೇಳ್ತಾ ಇದಾರಮ್ಮ. ನಾನೇನ್ ಥಿಂಕ್ ಮಾಡ್ತಾ ಇದ್ದೀನಿ, ಅವ್ರೇನ್ ಥಿಂಕ್ ಮಾಡ್ತಾ ಇದಾರ ನೋಡಿ.
ಯಶು, ನಿಮ್ಮಪ್ಪನ ಬಗ್ಗೆ ಈ ತರ ಎಲ್ಲ ಮಾತಾಡ್ಬೇಡ. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಕಣೋ. ನೀನು ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರು ಇಲ್ಲದೆ ಇದ್ದಿದ್ರೆ ನೀನು ಇಷ್ಟು ದೊಡ್ಡವನಾಗಿ ಬೆಳೀತಾ ಇರಲಿಲ್ಲ ಕಣೋ. ಸರಿ, ನಿನ್ನ ಡಿಸಿಷನ್ನಲ್ಲಿ ನೀನಿಷ್ಟು ಸ್ಟ್ರಾಂಗ್ ಆಗಿದೆಯಾ ಅಂದಮೇಲೆ ನಿಮ್ಮಪ್ಪನ ಹತ್ರ ಈ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್. ಅಶೋ, ಇನ್ನು ಎಷ್ಟೊತ್ತು ಹಿಂಗೆ ಮಾಡ್ತಾ ಇರ್ತೀಯವ್ವ? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನಗ್ ಯೋಗ ಮಾಡಕ್ ಬಿಡು. ಅಲ್ಲ ಕಣೆ, ಒಂದೇ ಸಮ ಹಿಂಗ್ ಮಾಡ್ಬಿಟ್ಟು ಕೊಯ್ಕೆ ಆಗ್ಬಿಟ್ರೆ ಕಷ್ಟ ಕಣೆ. ನೀನು ಇನ್ಹೇಲ್ ಉಸ್ರಿಗೆ ಇಟ್ಕೊಂಡ್ಬಿಟ್ಟಿದ್ ಕಣೆ. ಏ ಹೋಗಮ್ಮ ನೀನು, ಎಕ್ಸ್ಹೇಲ್. ನೀನ್ ಮಾಡೋದ್ ನೋಡೋದ್ ನನಗೆ ಉಚ್ಚಿಡಿಯಾಗ ಕಾಣಿಸುತ್ತೆ. ಏನಾದ್ರೂ ಮಾಡ್ಕೊ ತಾಯಿ, ನಿನ್ಗೆ ಯಾರು ಹೇಳ್ತಾರೆ? ಸ್ವಾಮಿ ಪರಮೇಶ್ವರ, ಎಕ್ಸ್ಹೇಲ್. ಅಕ್ಕ, ಏನಕ್ಕ ಭಾವ ಈ ತರ ಎಲ್ಲ ಮಾತಾಡ್ತಿದ್ದಾರೆ? ಈಗ ಏನಕ್ಕ ಮಾಡ್ತೀಯಾ? ಗೊತ್ತಿಲ್ಲ ಅನಗ. ಏನಮ್ಮ ಇದು? ಅಪ್ಪ ನೋಡಿದ್ರೆ ಹಂಗೆ ಹೇಳ್ಬಿಟ್ಟು ಹೋಗ್ತಾರಲ್ಲ. ನಿನ್ನ ಹತ್ರ ಅಷ್ಟೊಂದು ಕಾಸಿದ್ಯಾ? ಹೋಯ್ತು, ಎಲ್ಲ ಹೋಯ್ತು. ನನ್ನ ಫ್ಯೂಚರೇ ಹೋಯ್ತು. ನಾನು ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ, ನಂದೇ ತಪ್ಪು. ಯಶು, ನೀನು ಕೋಪದಲ್ಲಿ ಮಾತಾಡ್ತಿದ್ಯಾ? ಸಮಾಧಾನ ಮಾಡ್ಕೋ. ಅವ್ರೇನ್ ಮಾತಾಡಿದ್ರು ಅಂತ ನೀವೇ ಕೇಳಿಸ್ಕೊಂಡ್ರಲ್ವಾ ಚಿಕ್ಕಮ್ಮ? ಇವಾಗ ಏನ್ ಮಾಡಕ್ಕಾಗುತ್ತೆ? ನಿಮ್ಮಪ್ಪ ಬರೀ ಕೋಪದಲ್ಲಿ ಮಾತಾಡ್ತಿದಾರಷ್ಟೇ, ಅದ್ಯಾವ್ದೋ ಆಗಲ್ಲ. ಮೋರೋವರ್, ನಿಮ್ಮಮ್ಮಂಗೆ ಎಲ್ಲಾನು ಹ್ಯಾಂಡಲ್ ಮಾಡಕ್ಕೆ ಚೆನ್ನಾಗ್ ಗೊತ್ತಿದೆ. ಅರ್ಥ ಮಾಡ್ಕೋ. ಏನ್ ಗೊತ್ತು? ಯಶು, ತಪ್ಪು, ಆತರ ಮಾತಾಡ್ಬಾರ್ದು. ನೀನ್ ಇವಾಗ ಹೋಗು. ನಿಮ್ಮಮ್ಮ ನಿಂಗ್ ಪ್ರಾಮಿಸ್ ಮಾಡ್ದ ಹಾಗೆ ನೀನ್ ಬಿಟೆಕ್ ಓದೇ ಓದ್ತೀಯ.